ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿರೋ ಸಿನಿಮಾ ಕಥೆ ಒಂದು ಕುಟುಂಬ ರಜೆಗಾಗಿ ಅವರ ಪ್ರತ್ಯೇಕ ಕ್ಯಾಬಿನ್ಗೆ ಹೋಗುತ್ತಾರೆ ಈಗ ಹೋದಾಗ ಶಸ್ತ್ರಸಜ್ಜಿತ ಅಪರಿಚಿತರು ಅವರನ್ನು ಒತ್ತೆಯಾಳಾಗಿ ತೆಗೆದುಕೊಂಡು ಅಪೋಕ್ಯಾಲಿಪ್ಸ್ ಅನ್ನು ತಪ್ಪಿಸಲು ಕುಟುಂಬದಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬೇಕೆಂದು ಒತ್ತಾಯಿಸಿದಾಗ ಆ ಕುಟುಂಬಕ್ಕೆ ಏನಾಗುತ್ತದೆ ಹಾಗೆ ಯಾರು ಆ ಅಪರಿಚಿತರು ಅನ್ನೋದೇ ಕತೆ ಹಾಗೂ ಆ ಕಥೆಯ ಹೆಸರೇ ನಾಕ್ ಅರ್ತಿ ಕ್ಯಾಬಿನ್ ಸಿನಿಮಾ ಸಂಪದಗೆ ಸ್ವಾಗತ ಈ ರೀತಿ ಎಲ್ಲಾ ಸ್ವಾರಸ್ಯಕರ ಸಿನಿಮಾ ರಿವ್ಯೂಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಕಥೆಯನ್ನು ಪ್ರಾರಂಭಿಸೋಣ ಸಿನಿಮಾ ಶುರುವಾಗೋದು 7 ವರ್ಷದ ವೆನ್ ಎಂಬ ಹುಡುಗಿ ತನ್ನ ಇಬ್ಬರು ಅಪ್ಪಂದಿರಾದ ಎರಿಕ್ ಮತ್ತು ಆಂಡ್ರ್ಯೂ ಜೊತೆಗೆ ಗ್ರಾಮೀಣ ಪೆನ್ಸಿಲ್ವೇನಿಯಾದ ಅವರ ಪ್ರತ್ಯೇಕ ಕ್ಯಾಬಿನ್ನಲ್ಲಿ ವಿಹಾರ ಮಾಡುವುದನ್ನು ನೋಡುತ್ತೇವೆ ಮಿಡತೆಗಳನ್ನು ಹಿಡಿಯುತ್ತಿರುವಾಗ ವೆನ್ ಅನ್ನು ಲಿಯೋನಾರ್ಡ್ ಎಂಬ ಅಪರಿಚಿತ ವ್ಯಕ್ತಿ ಸಂಪರ್ಕಿಸುತ್ತಾನೆ ಆಗ ವೆನ್ ಅಪರಿಚಿತರೊಂದಿಗೆ ಮಾತನಾಡುವುದಿಲ್ಲ ಎಂದು ಹೇಳುತ್ತಾಳೆ ಅದಕ್ಕೆ ಲಿಯೋನಾರ್ಡ್ ತಾನು ಸ್ನೇಹಿತನಾಗಲು ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳುತ್ತಾನೆ ಅವಳ ನಂಬಿಕೆಯನ್ನು ಪಡೆಯಲು ಮಿಡತೆಗಳನ್ನು ಹಿಡಿಯಲು ಅವನು ಅವಳಿಗೆ ಸಹಾಯ ಮಾಡುತ್ತಾನೆ ನಂತರ ಅವಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾನೆ ಆದರೆ ಅವನು ಸ್ವಲ್ಪ ಚಿಂತಿತನಾಗಿರುವುದನ್ನು ನಾವು ನೋಡುತ್ತೇವೆ ಅವನು ತನ್ನ ಹೃದಯ ಮುರಿದು ಹೋಗಿದೆ ಎಂದು ಅವಳಿಗೆ ಹೇಳುತ್ತಾನೆ ಅದಕ್ಕೆ ಅವಳು ಏಕೆ ಎಂದು ಕೇಳಿದಾಗ ಅವನು ಇಂದು ಏನು ಮಾಡಬೇಕು ಎಂದು ಹೇಳುತ್ತಾನೆ ಆಗ ಅಲ್ಲಿಗೆ 3 ಜನರು ಆಯುಧಗಳೊಂದಿಗೆ ಕಾಣಿಸಿಕೊಳ್ಳುತ್ತಾರೆ ಆಗ ಲಿಯೋನಾರ್ಡ್ ತಾನು ಅವಳ ಸ್ನೇಹಿತ ಎಂದು ವೆನ್ ನೆನಪಿಟ್ಟುಕೊಳ್ಳಬೇಕೆಂದು ಅವನು ಬಯಸುತ್ತಾನೆ ಅದರಿಂದ ಅವಳು ಅನುಮಾನಾಸ್ಪದಳಾಗುತ್ತಾ ಅಲ್ಲಿಂದ ಹೊರಡಲು ಪ್ರಾರಂಭಿಸುತ್ತಾಳೆ ಆಗ ಲಿಯೋನಾರ್ಡ್ ಅವಳು ಮತ್ತು ಅವಳ ಅಪ್ಪಂದಿರು ಕೆಲವು ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೆಂದು ಅವಳಿಗೆ ಹೇಳುತ್ತಾನೆ ಜೊತೆಗೆ ಅವಳ ಅಪ್ಪಂದಿರು ಅವರನ್ನು ಒಳಗೆ ಬಿಡದಿದ್ದರೆ ಅವರು ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ಳಬೇಕಾಗುತ್ತದೆ ಎಂದು ಹೇಳುತ್ತಾನೆ ಈ ಕಾರಣದಿಂದಾಗಿ ಅವಳು ತನ್ನ ಅಪ್ಪಂದಿರ ಬಳಿಗೆ ಧಾವಿಸಿ ಒಳಗೆ ಬರಲು ಬಯಸುವ ಭಯಾನಕ ಅಪರಿಚಿತರು ಇರುವುದರಿಂದ ಅವರು ಈಗಲೇ ಒಳಗೆ ಬರಬೇಕು ಎಂದು ಹೇಳುತ್ತಾಳೆ ಅವರು ಅವಳನ್ನು ವಿಶ್ರಾಂತಿ ಪಡೆಯಲು ಹೇಳುತ್ತಾರೆ ಆಗ ಅವಳು 4 ಮಂದಿ ಇದ್ದಾರೆ ಅದರಲ್ಲಿ ಲಿಯೋನಾರ್ಡ್ ಒಬ್ಬ ಎಂದು ಹೇಳುತ್ತಾಳೆ ಅಷ್ಟೊತ್ತಿಗೆ 7 ಬಾರಿ ಬಾಗಿಲು ಬಡಿಯುತ್ತ ಲಿಯೋನಾರ್ಡ್ ತನ್ನ ಸ್ನೇಹಿತರೊಂದಿಗೆ ಇಲ್ಲಿದ್ದೇನೆ ಎಂದು ಹೇಳುತ್ತಾನೆ ಹಾಗೂ ಬಾಗಿಲು ತೆರೆಯಲು ವಿನಂತಿಸುತ್ತಾನೆ ಆಗ ಎರಿಕ್ ತಾವು ಏಕಾಂಗಿಯಾಗಿರಲು ಬಯಸುತ್ತೇವೆ ಎಂದು ಹೇಳುತ್ತಾನೆ ಅದಕ್ಕೆ ಅವರು ಇಲ್ಲಿ ಬಂದಿರುವ ಕಾರಣ ಏನೆಂದರೆ ಅವರು ಜನರನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಅವರಿಲ್ಲದೆ ತಾವು ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಆಂಡ್ರ್ಯೂ ಪೊಲೀಸರಿಗೆ ಕರೆ ಮಾಡಲು ಪ್ರಯತ್ನಿಸುತ್ತಾನೆ ಆದರೆ ಡೆಲ್ ಡೋನ್ ಇಲ್ಲ ಎಂದು ಕಂಡುಕೊಂಡನು ಈಗ ಅವರು ಹೆಚ್ಚು ಮನವೊಲಿಸಿದ ನಂತರವೂ ಬಾಗಿಲು ತೆರೆಯದಿದ್ದಾಗ ಅವರು ಮನೆಗೆ ನುಗ್ಗಲು ಪ್ರಯತ್ನಿಸುತ್ತಾರೆ ಆಗ ಸಬ್ರಿನಾ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಾಗ ಆಕಸ್ಮಿಕವಾಗಿ ಎರಿಕ್ನನ್ನು ಪ್ರಜ್ಞೆ ತಪ್ಪಿಸುತ್ತಾಳೆ ಆಂಡ್ರ್ಯೂ ರೆಡ್ಮಂಡ್ ವಿರುದ್ಧ ಹೋರಾಡಲು ಪ್ರಯತ್ನಿಸಿದಾಗ ಅವನನ್ನು ಸೋಲಿಸುತ್ತಾನೆ ಅಷ್ಟೊತ್ತಿಗೆ ಎಡ್ರಿಯಾನ್ ಮತ್ತು ಲಿಯೋನಾರ್ಡ್ ಕೂಡ ಮನೆಯೊಳಗೆ ಪ್ರವೇಶಿಸುತ್ತಾರೆ ನಂತರ ಅವರು ಇಬ್ಬರನ್ನು ಕುರ್ಚಿಗಳಿಗೆ ಕಟ್ಟಿ ತಾವು ಅಪೋಕ್ಯಾಲಿಪ್ಸ್ ಅನ್ನು ತಡೆಯಲು ಇಲ್ಲಿದ್ದೀವಿ ಹಾಗೆ ಅವರು ಸಂಭವಿಸುವುದನ್ನು ತಡೆಯಬಹುದು ಆದರೆ ಅವರ ಸಹಾಯದಿಂದ ಮಾತ್ರ ಎಂದು ಲಿಯೋನಾರ್ಡ್ ಅವರಿಗೆ ಹೇಳುತ್ತಾನೆ ಇದನ್ನು ಕೇಳಿದ ಎರಿಕ್ ತನಗೆ ಒಂದು ರೀತಿಯ ಮಾನಸಿಕ ಸಮಸ್ಯೆ ಇದೆ ಎಂದು ಹೇಳುತ್ತಾನೆ ಆಗ ಲಿಯೋನಾರ್ಡ್ ಅಪೋಕ್ಯಾಲಿಪ್ಸ್ ತಡೆಯಲು 3ರಲ್ಲಿ 1ರನ್ನು ಸ್ವ ಇಚ್ಛೆಯಿಂದ ತ್ಯಾಗ ಮಾಡಲು ಆಯ್ಕೆ ಮಾಡಬೇಕು ಎಂದು ಹೇಳುತ್ತಾನೆ ಈ ಅಸಾಧ್ಯ ನಿರ್ಧಾರವನ್ನು ಮಾಡಿದ ನಂತರ ಅವರು ಆಯ್ಕೆ ಮಾಡಿದವರನ್ನು ಕೊಲ್ಲಬೇಕು ಹಾಗೆ ಅವರು ಆಯ್ಕೆ ಮಾಡಲು ವಿಫಲವಾದರೆ ಅಥವಾ ತ್ಯಾಗವನ್ನು ಅನುಸರಿಸಲು ವಿಫಲವಾದರೆ ಪ್ರಪಂಚವು ಕೊನೆಗೊಳ್ಳುತ್ತದೆ ಮಾನವೀಯತೆಯು ನಾಶವಾಗುತ್ತದೆ ಆದರೆ 3ರು ಬದುಕುತ್ತಾರೆ ಹಾಗೆ ಈ ಗ್ರಹದಲ್ಲಿ ಏಕಾಂಗಿಯಾಗಿರುತ್ತಾರೆ ಎಂದು ಲಿಯೋನಾರ್ಡ್ ಹೇಳುತ್ತಾನೆ ಆಗ ಆಂಡ್ರ್ಯೂ ತಾವು ಯಾರನ್ನೂ ಆಯ್ಕೆ ಮಾಡುವುದಿಲ್ಲ ಹಾಗೆ ತ್ಯಾಗ ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ಲಿಯೋನಾರ್ಡ್ ಅವರು ತ್ಯಾಗ ಮಾಡದಿರಲು ನಿರ್ಧರಿಸಿದರೆ ಏನಾಗುತ್ತದೆ ಎಂಬುದನ್ನು ನಿಖರವಾಗಿ ತೋರಿಸಲಾಗಿದೆ ಎಂದು ಹೇಳಿ ಆ ದರ್ಶನಗಳು ಅವರನ್ನು ಒಬ್ಬರಿಗೊಬ್ಬರು ಕರೆದೊಯ್ದವು ಮತ್ತು ಅದು ಅವರನ್ನು ಈ ನಿಖರವಾದ ಕ್ಯಾಬಿನ್ಗೆ ಕರೆದೊಯ್ಯಿತು ಹಾಗೆ ಅವರನ್ನು ಏಕೆ ಆಯ್ಕೆ ಮಾಡಲಾಗಿದೆ ಎಂದು ಅವರಿಗೆ ತಿಳಿದಿಲ್ಲ ಎಂದು ಹೇಳುತ್ತಾನೆ ಆಗ ಲಿಯೋನಾರ್ಡ್ ಸಾಗರಗಳು ಏರುತ್ತವೆ ಸಾಂಕ್ರಾಮಿಕ ರೋಗವು ಹರಡುತ್ತದೆ ಆಕಾಶವು ಕುಸಿಯುತ್ತದೆ ಮತ್ತು ಕತ್ತಲೆಯು ಭೂಮಿಯನ್ನು ಆವರಿಸುತ್ತದೆ ಎಂದು ಹೇಳುತ್ತಾನೆ ಆಗ ಎರಿಕ್ ಮತ್ತು ಆಂಡ್ರ್ಯೂ ಆ ಗುಂಪು ಸುಳ್ಳು ಹೇಳುತ್ತಿದೆ ಮತ್ತು ಭ್ರಮೆಯಿಂದ ಪ್ರೇರೇಪಿಸಲ್ಪಟ್ಟಿದೆ ಎಂದು ಶಂಕಿಸಿದ್ದಾರೆ ಆದರೆ ಲಿಯೋನಾರ್ಡ್ ಅವರಿಗೆ ನೀಡುವ ಪ್ರತಿಯೊಂದಕ್ಕೂ ಮಾನವೀಯತೆಯ ಪಾಪಗಳಿಗೆ ಪ್ಲೇಗ್ ಅನ್ನು ಹೊರಹಾಕಲಾಗುತ್ತದೆ ಎಂದು ಹೇಳುತ್ತಾನೆ ನಂತರ ರೆಡ್ಮಂಡ್ ತನ್ನ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ತನ್ನ ತಲೆಯನ್ನು ಬಟ್ಟೆಯಿಂದ ಮುಚ್ಚುವ ಮೊದಲು ತನ್ನನ್ನು ನೋಡುವಂತೆ ಹೇಳುತ್ತಾನೆ
ಮಾನವೀಯತೆಯ ಒಂದು ಭಾಗವನ್ನು ನಿರ್ಣಯಿಸಲಾಗಿದೆ ಎಂದು ಅವರು ಹೇಳುತ್ತಾರೆ ಮತ್ತು ಲಿಯೋನಾರ್ಡ್ ಅವನ ಶಿರಚ್ಛೇದನ ಮಾಡುವ ಮೊದಲು ಅವರು ತಮ್ಮ ಶಸ್ತ್ರಾಸ್ತ್ರಗಳಿಂದ ಅವನನ್ನು ಹೊಡೆದರು. ಇದನ್ನೆಲ್ಲ ನೋಡಿ ಅವರೆಲ್ಲರೂ ತುಂಬಾ ಹೆದರಿದರು. ಅದರ ನಂತರ ಲಿಯೋನಾರ್ಡ್ ಮತ್ತು ಎಡ್ರಿಯಾನ್ ರೆಡ್ಮಂಡ್ನ ದೇಹವನ್ನು ಮನೆಯಿಂದ ಹೊರಗೆ ಎಳೆಯುತ್ತಾರೆ ಮತ್ತು ಸಬ್ರಿನಾ ನೆಲದಿಂದ ರಕ್ತವನ್ನು ಸ್ವಚ್ಛಗೊಳಿಸುತ್ತಾರೆ. ನಂತರ ಲಿಯೋನಾರ್ಡ್ ಹಿಂತಿರುಗಿ ಟಿವಿಯಲ್ಲಿ ಚಾನೆಲ್ ಬದಲಾಯಿಸಿ ಮಾಧ್ಯಮ ವರದಿಯು ವಿನಾಶಕಾರಿ ಸುನಾಮಿಗಳನ್ನು ತೋರಿಸಿ ಇದು ಅಪೋಕ್ಯಾಲಿಪ್ಸ್ನ ಪ್ರಾರಂಭ ಎಂದು ಲಿಯೋನಾರ್ಡ್ ಹೇಳುತ್ತಾನೆ. ನಂತರ ಅವರು ಒಂದು ಬೀಟ್ನಿಂದ ಕೆಲವು ನಿಮಿಷಗಳ ಹಿಂದೆ ಚಿತ್ರೀಕರಿಸಿದ ಫೂಟೇಜ್ ಅನ್ನು ವೀಕ್ಷಿಸುತ್ತಾರೆ. ಆಗ ಎಡ್ರಿಯಾನ್ ಮತ್ತು ಸಬ್ರಿನಾ ಇದನ್ನು ತಮ್ಮ ದರ್ಶನಗಳಲ್ಲಿ ನೋಡಿದ್ದಾರೆಂದು ಹೇಳುತ್ತಾರೆ. ಸಬ್ರಿನಾ ನಂತರ ಟಿವಿಯನ್ನು ಸ್ವಿಚ್ ಆಫ್ ಮಾಡುತ್ತಾಳೆ. ಹಾಗೆ ನಾಳೆ ಬೆಳಿಗ್ಗೆ ಅವರು ತ್ಯಾಗದ ಆಯ್ಕೆಯನ್ನು ಮಾಡುತ್ತಾ ಜಗತ್ತನ್ನು ಉಳಿಸಬೇಕು ಎಂದು ಲಿಯೋನಾರ್ಡ್ ಹೇಳುತ್ತಾನೆ. ನಂತರ ಆಂಡ್ರ್ಯೂ ಎರಿಕೆ ಇವರೆಲ್ಲ ಬೇಕೆಂದೇ ಹೀಗೆ ಮಾಡುತ್ತಿದ್ದಾರೆ ಅಂತ ಹೇಳುತ್ತಾನೆ. ಅಷ್ಟರಲ್ಲಿ ಬೆನ್ ಮನೆಯಿಂದ ಹೊರಬಂದು ಕಾಡಿನ ಕಡೆಗೆ ಓಡುತ್ತಾಳೆ. ಲಿಯೋನಾರ್ಡ್ ಅವಳನ್ನು ಕಂಡು ಮತ್ತೆ ಕ್ಯಾಬಿನ್ಗೆ ಕರೆತರುತ್ತಾನೆ. ನಂತರ ಆಂಡ್ರ್ಯೂ ರೆಡ್ಮಂಡ್ನನ್ನು ಗುರುತಿಸಿ ಅವನು ಬೇರೆ ಯಾರೋ ಎಂದು ನಂಬುತ್ತಾನೆ. ಹಾಗೆ ಅವನು ಹಿಂದಿನ ವರ್ಷದ ಬಾರ್ನಲ್ಲಿ ತನ್ನ ಮೇಲೆ ಹಲ್ಲೆ ನಡೆಸಿದ್ದನು ಎಂದು ಆಂಡ್ರ್ಯೂ ಹೇಳುತ್ತಾನೆ. ಅದಕ್ಕಾಗಿ ಸೇಡು ತೀರಿಸಿಕೊಳ್ಳಲು ಆ ವ್ಯಕ್ತಿ ತನ್ನನ್ನು ಪತ್ತೆ ಹಚ್ಚಿದ್ದಾನೆಂದು ಆಂಡ್ರ್ಯೂ ಭಾವಿಸುತ್ತಾನೆ. ಲಿಯೋನಾರ್ಡ್, ಸಬ್ರಿನಾ ಮತ್ತು ಎಡ್ರಿಯಾನ್ ಆಂಡ್ರ್ಯೂ ಅವರ ಊಹೆಯನ್ನು ಪ್ರಶ್ನಿಸುತ್ತಾರೆ. ಮರುದಿನ ಲಿಯೋನಾರ್ಡ್ ಅವರ ನಿರ್ಧಾರಗಳನ್ನು ಕೇಳುತ್ತಾನೆ. ಆಗ ಎರಿಕ್ ತನ್ನ ಹಗ್ಗವನ್ನು ಚಾಕುವಿನಿಂದ ಕತ್ತರಿಸಲು ಪ್ರಯತ್ನಿಸುತ್ತಿರುವುದನ್ನು ನಾವು ನೋಡುತ್ತೇವೆ. ಎಡ್ರಿಯಾನ್ ಎರಿಕ್ಗೆ ನಾನೇ ನೆಕ್ಸ್ಟ್ ಎಂದು ಹೇಳುತ್ತಾಳೆ. ಅದಕ್ಕೆ ಎರಿಕ್ ಇದೀಗ ನೀವು ಹೊರನಡೆಯಬಹುದು, ಹಾಗೆ ಏನೂ ಆಗುವುದಿಲ್ಲ ಎಂದು ಹೇಳುತ್ತಾನೆ. ಕೊನೆಗೆ ಎಡ್ರಿಯಾನ್ ಇದು ನಿಜವಾಗಿಯೂ ನಡೆಯುತ್ತಿದೆ ಎಂದು ಹೇಳಿದಾಗ ಆಂಡ್ರ್ಯೂ ಎರಿಕ್ ಜೊತೆ ಮಾತನಾಡುವುದನ್ನು ನಿಲ್ಲಿಸಲು ಅವರಿಗೆ ಹೇಳುತ್ತಾನೆ. ಕೊನೆಯಲ್ಲಿ ಸಬ್ರಿನಾ ತನ್ನ ಮೊಣಕಾಲುಗಳ ಮೇಲೆ ಕುಳಿತು ತನ್ನ ತಲೆಯನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಳುತ್ತಾ ಮಾನವೀಯತೆಯ ಒಂದು ಭಾಗವನ್ನು ನಿರ್ಣಯಿಸಲಾಗಿದೆ ಎಂದು ಹೇಳುತ್ತಿದ್ದಂತೆ ಅವರು ಅವಳನ್ನು ಕೊಂದು ತ್ಯಾಗ ಮಾಡುತ್ತಾರೆ. ನಂತರ ಲಿಯೋನಾರ್ಡ್ ಆಕೆಯ ದೇಹವನ್ನು ಇನ್ನೊಂದು ಕೋಣೆಗೆ ತೆಗೆದುಕೊಂಡು ಹೋಗುತ್ತಾನೆ. ನಂತರ ಅವರು ಟಿವಿಯನ್ನು ಆನ್ ಮಾಡಿದಾಗ ಒಂದು ವೈರಸ್ ವಿಶೇಷವಾಗಿ ಮಕ್ಕಳಿಗೆ ಮಾರಣಾಂತಿಕವಾಗಿದೆ ಎಂಬ ವರದಿಯನ್ನು ವೀಕ್ಷಿಸುತ್ತಾರೆ. ಆಗ ಎರಿಕ್ ಆಂಡ್ರ್ಯೂಗೆ ತಾನು ಒಬ್ಬ ವ್ಯಕ್ತಿ ಅಥವಾ ಒಂದು ಆಕೃತಿಯನ್ನು ನೋಡಿದ್ದೇನೆ ಎಂದು ಹೇಳುತ್ತಾನೆ. ಲಿಯೋನಾರ್ಡ್ ಅವನನ್ನು ಎಲ್ಲಿ ನೋಡಿದನು ಎಂದು ಕೇಳುತ್ತಾನೆ. ಅದಕ್ಕೆ ಅವನು ಅವನ ಹಿಂದೆ ಬೆಳಕಿನಲ್ಲಿ ರೆಡ್ಮಂಡ್ನ ಹಿಂದೆ ನಿಂತಿದ್ದಾಗ ಎಂದು ಹೇಳುತ್ತಾನೆ. ಆಗ ಆಂಡ್ರ್ಯೂ ಎರಿಕ್ಗೆ ಅವನು ತೀವ್ರ ಒತ್ತಡದಲ್ಲಿದ್ದಾನೆ ಎಂದು ಅವನಿಗೆ ವಿವರಿಸಲು ಪ್ರಯತ್ನಿಸಿ ಮತ್ತು ಆಳವಾಗಿ ಉಸಿರಾಡುವಂತೆ ಕೇಳುತ್ತಾನೆ. ಹಾಗೆ ತನಗೆ ಈ ವೈರಸ್ ಪ್ರಕರಣಗಳ ಬಗ್ಗೆ ಈಗಾಗಲೇ ತಿಳಿದಿದೆ ಮತ್ತು ಇದು ಪ್ಲೇಗ್ ಅಲ್ಲ ಎಂದು ಹೇಳುತ್ತಾನೆ. ಅದರಿಂದ ಅವರು ಇನ್ನು ಮುಂದೆ ಎರಿಕ್ನ ಜೊತೆ ಮಾತನಾಡಬೇಡಿ ಎಂದು ಹೇಳುತ್ತಾನೆ. ಆಗ ವೆನ್ ತನ್ನ ಕಾರ್ಟೂನ್ ಅನ್ನು ನೋಡಬೇಕೆಂದು ಕಿರುಚಲು ಪ್ರಾರಂಭಿಸುತ್ತಾಳೆ. ಲಿಯೋನಾರ್ಡ್ ಅವಳನ್ನು ಶಾಂತಗೊಳಿಸಲು ಅವಳ ಬಳಿ ಹೋಗುತ್ತಾನೆ. ಆದರೆ ಎರಿಕ್ ತನ್ನನ್ನು ಬಿಡಿಸಿಕೊಳ್ಳುತ್ತಾ ಅವರ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸುತ್ತಾನೆ. ಅಷ್ಟೊತ್ತಿಗೆ ಆಂಡ್ರ್ಯೂ ಕೂಡ ತನ್ನನ್ನು ಬಿಡಿಸಿಕೊಂಡು ಅವನ ಕಾರಿನ ಕಡೆಗೆ ಓಡುತ್ತಾನೆ. ಆದರೆ ಸಬ್ರಿನಾ ಅವನನ್ನು ಕೆಡವುತ್ತಾ ಅವನು ಓಡಿ ಹೋಗದಂತೆ ಮೊಣಕಾಲಿಗೆ ಹೊಡೆಯುತ್ತಾಳೆ. ಆಗ ಆಂಡ್ರ್ಯೂ ಅವಳ ಕಣ್ಣಿಗೆ ಮಣ್ಣನ್ನು ಎಸೆದು ತನ್ನ ಕಾರಿಗೆ ಹೋಗಿ ಗನ್ನನ್ನು ತೆಗೆದು ತನ್ನನ್ನು ತಾನೇ ಲಾಕ್ ಮಾಡಿಕೊಳ್ಳುತ್ತಾನೆ. ಅವಳು ಅವನನ್ನು ಕಾರಿನಿಂದ ಇಳಿಸಲು ಪ್ರಯತ್ನಿಸಿದಾಗ ಅವನು ಅವಳ ಮೇಲೆ ಗುಂಡು ಹಾರಿಸುತ್ತಾ ಅವಳ ಆಯುಧವನ್ನು ಬಿಟ್ಟು ಹಿಂತಿರುಗಲು ಹೇಳುತ್ತಾನೆ. ಅದರಿಂದ ಅವಳು ಕಾಡಿನೊಳಗೆ ಹೋಗುತ್ತಾಳೆ. ನಂತರ ಆಂಡ್ರ್ಯೂ ಕ್ಯಾಬಿನ್ಗೆ ಹಿಂತಿರುಗಿ ಲಿಯೋನಾರ್ಡ್ಗೆ ಆಯುಧವನ್ನು ಬೀಳಿಸಲು ಹೇಳಿ ಎರಿಕ್ನಿಂದ ದೂರ ಹೋಗಲು ಹೇಳುತ್ತಾನೆ. ಆಗ ಲಿಯೋನಾರ್ಡ್ ಮುಂದಿನ ತ್ಯಾಗಕ್ಕೆ ಇದು ಸಮಯ ಎಂದು ಹೇಳುತ್ತಾ ಅವರು ಆಯ್ಕೆ ಮಾಡಲು ಸಿದ್ಧರಿದ್ದಾರೆಯೇ ಎಂದು ಕೇಳುತ್ತಾನೆ. ಅದಕ್ಕೆ ಅವನು ತನ್ನ ಕುಟುಂಬವನ್ನು ಕರೆದುಕೊಂಡು ಹೋಗುತ್ತಿರುವುದಾಗಿ ಹೇಳುತ್ತಾನೆ. ಆಗ ಸಬ್ರಿನಾ ಅವನ ಕಡೆಗೆ ಓಡುತ್ತಾಳೆ. ಆದರೆ ಅವನು ಅವಳನ್ನು ಶೂಟ್ ಮಾಡಿ ಕೊಲ್ಲುತ್ತಾನೆ. ನಂತರ ಲಿಯೋನಾರ್ಡ್ ಅವಳ ತಲೆಯ ಮೇಲೆ ಬಟ್ಟೆಯನ್ನು ಹಾಕಿ ಅವರು ತ್ಯಾಗ ಮಾಡಲು ಸಿದ್ಧರಿದ್ದೀರಾ ಎಂದು ಕೇಳುತ್ತಾನೆ. ಆಗ ಆಂಡ್ರ್ಯೂ ಇಲ್ಲ ಎಂದು ಹೇಳಿದಾಗ ಲಿಯೋನಾರ್ಡ್ ಅವಳ ಶಿರಚ್ಛೇದ ಮಾಡುತ್ತಾನೆ. ಆಂಡ್ರ್ಯೂ ನಂತರ ರೆಡ್ಮಂಡ್ನ ವಾಲೆಟ್ ಅನ್ನು ಪರಿಶೀಲಿಸಲು ಮನೆಯಿಂದ ಹೊರಬಂದು ಲಿಯೋನಾರ್ಡ್ಗೆ ಅವನ ಗುರುತನ್ನು ತೋರಿಸಿ ಈ ಹಿಂದೆ ಬಾರ್ನಲ್ಲಿ ತನ್ನ ಮೇಲೆ ಹಲ್ಲೆ ನಡೆಸಿದ ಅದೇ ವ್ಯಕ್ತಿ ಎಂದು ಸಾಬೀತುಪಡಿಸುತ್ತಾನೆ. ಆಗ ಆಂಡ್ರ್ಯೂ ನಾನು ಅವರಂತೆ ಕೊಲೆಗಾರನಲ್ಲ ಅಂತ ಹೇಳಿ ಅವರು ಬಂದಿರೋ ಟ್ರಕ್ನಲ್ಲಿ ನಾವು ತಪ್ಪಿಸಿಕೊಳ್ಳಬೇಕು ಎಂದು ಎರಿಕ್ಗೆ ಹೇಳುತ್ತಾನೆ. ಎರಿಕ್ ಮತ್ತು ಆಂಡ್ರ್ಯೂ ನಂತರ ಲಿಯೋನಾರ್ಡ್ ಅನ್ನು ಬಾತ್ರೂಮ್ನಲ್ಲಿ ಲಾಕ್ ಮಾಡುತ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ಆಂಡ್ರ್ಯೂ ನೋಡಲು ಬಾತ್ರೂಮ್ ಬಾಗಿಲನ್ನು ತೆರೆಯುತ್ತಾನೆ. ಆದರೆ ಅಲ್ಲಿ ಯಾರೂ ಕಾಣದೆ ನಂತರ ಲಿಯೋನಾರ್ಡ್ ಪರದೆಯ ಹಿಂದಿನಿಂದ ಆಂಡ್ರ್ಯೂನ ಮೇಲೆ ಹಾರಿ ಅವನನ್ನು ಸೋಲಿಸಿ ಅವನ ಗನ್ ಅನ್ನು ಕದಿಯುತ್ತಾನೆ.
ನಂತರ ಅವನು ಆಂಡ್ರ್ಯೂಗೆ ಟಿವಿಯನ್ನು ಆನ್ ಮಾಡಲು ಹೇಳುತ್ತಾನೆ. ಅದರಂತೆ ಎರಿಕ್ ಟಿವಿಯನ್ನು ಆನ್ ಮಾಡಿದಾಗ ಪ್ರಪಂಚದಾದ್ಯಂತ ಸಂಭವಿಸುವ ಸ್ವಯಂಪ್ರೇರಿತ ವಿಮಾನ ಅಪಘಾತಗಳನ್ನು ತೋರಿಸುತ್ತದೆ. ಅದರಲ್ಲಿ 700 ವಿಮಾನಗಳು ಯಾವುದೇ ಎಚ್ಚರಿಕೆಯಿಲ್ಲದೆ ಅಪಘಾತಕ್ಕೀಡಾಗಿವೆ ಎಂದು ವರದಿಗಾರ ಹೇಳುತ್ತಾರೆ. ಈಗ ಇದನ್ನೆಲ್ಲ ನೋಡಿದ ನಂತರವೂ ಆಂಡ್ರ್ಯೂಗೆ ಕನ್ವಿನ್ಸ್ ಆಗದೆ ತನ್ನ ಕುಟುಂಬದೊಂದಿಗೆ ಇಲ್ಲಿಂದ ಹೋಗುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ಎರಿಕ್, ಇಂದು ನಡೆದದ್ದೆಲ್ಲ ಕೇವಲ ಕೋಯಿನ್ಸಿಡೆನ್ಸ್ ಅಂತ ನೀನು ನಿಜವಾಗಿಯೂ ಭಾವಿಸುತ್ತೀಯಾ ಎಂದು ಕೇಳಿದಾಗ ಆಂಡ್ರ್ಯೂ ಹೌದು ಎಂದು ಹೇಳುತ್ತಾನೆ. ಲಿಯೋನಾರ್ಡ್ ನಂತರ ಅವರನ್ನು ಬ್ಯಾಕ್ ಡೆಕ್ಗೆ ಬರಲು ಹೇಳಿ ಅವರ ಕೊನೆಯ ಭಾಗವನ್ನು ಅವನು ಸತ್ತಾಗ ಅವರು ಎಲ್ಲವನ್ನೂ ನಿಲ್ಲಿಸಲು ಕೆಲವೇ ನಿಮಿಷಗಳಷ್ಟೇ ಸಿಗುತ್ತದೆ ಎಂದು ಅವರಿಗೆ ಹೇಳುತ್ತಾ ತನ್ನ ಗಂಟಲನ್ನು ಸೀಳಿಕೊಂಡು ಎಲ್ಲಾ ಮಾನವೀಯತೆಯನ್ನು ನಿರ್ಣಯಿಸಿದ್ದಾರೆ ಎಂದು ಹೇಳುತ್ತಾನೆ. ಅವನ ಮರಣದ ನಂತರ ಮಿಂಚು ಬೆಂಕಿಯನ್ನು ಉಂಟು ಮಾಡುತ್ತದೆ, ಹೆಚ್ಚಿನ ವಿಮಾನಗಳು ಅಪಘಾತಕ್ಕೀಡಾಗಲು ಕಾರಣವಾಗುತ್ತದೆ. ಈಗ ಎರಿಕ್ ಸಂಭವಿಸಿದ ಎಲ್ಲಾ ಘಟನೆಗಳು ನಿಜವೆಂದು ನಂಬುತ್ತಾನೆ ಮತ್ತು ಆ ಬೆಳಕಿನಲ್ಲಿ ಒಂದು ಆಕೃತಿ ಇತ್ತು ಎಂದು ಆಂಡ್ರ್ಯೂಗೆ ಹೇಳುತ್ತಾನೆ. ಅದಕ್ಕೆ ಆಂಡ್ರ್ಯೂ, ನಾನು ನಿನ್ನನ್ನು ನಂಬುತ್ತೇನೆ ಅಂತ ಹೇಳಿ ಈಗ ಮೂವರು ಹೊರಡಬೇಕು ಎಂದು ಹೇಳುತ್ತಾನೆ. ಆದರೆ ಎರಿಕ್, ಇದು ಮನೆಯ ಆಕ್ರಮಣವಲ್ಲ, ಅವರು ತಮ್ಮೊಂದಿಗೆ ಸಮಯ ಕಳೆದು ಅವರನ್ನು ತಿಳಿದುಕೊಳ್ಳಲು ಇಲ್ಲಿಗೆ ಬಂದರು. ಅವರು ಮಾನವೀಯತೆಯ ಎಲ್ಲಾ ಅಂಶಗಳನ್ನು ಅವರಿಗೆ ನೆನಪಿಸಿದರು. ರೆಡ್ಮಂಡ್ ದುರುದ್ದೇಶ, ಆಡ್ರಿಯಾನ್ ಪೋಷಣೆ, ಸಬ್ರಿನಾ ಹಿಲಿಂಗ್ ಮತ್ತು ಲಿಯೋನಾರ್ಡ್ ಮಾರ್ಗದರ್ಶನ. ಅವರು ಅಪೋಕ್ಯಾಲಿಪ್ಸ್ ನ 4 ಕುದುರೆ ಸವಾರರಾಗಿದ್ದರು ಎಂದು ಹೇಳಿ ವೆನ್ ಈ ನಾಶವಾದ ಜಗತ್ತಿನಲ್ಲಿ ಬೆಳೆಯಲು ಇಷ್ಟವಿಲ್ಲದೆ ಎರಿಕ್ ತನ್ನನ್ನು ತ್ಯಾಗವಾಗಿ ಅರ್ಪಿಸಲು ರೆಡಿ ಆಗುತ್ತಾನೆ. ಹಾಗೆ ರೆಡ್ಮಂಡ್ ನ ತ್ಯಾಗದ ಸಮಯದಲ್ಲಿ ಅವನು ಆಂಡ್ರ್ಯೂ ಮತ್ತು ವಯಸ್ಕ ವೆನ್ ನ ದೃಷ್ಟಿಯನ್ನು ನೋಡಿದನು ಎಂದು ಅವನು ಬಹಿರಂಗಪಡಿಸಿ ಅವರ ಪ್ರೀತಿ ಪರಿಶುದ್ಧವಾಗಿದ್ದ ಕಾರಣ ಅವರ ಕುಟುಂಬವನ್ನು ತ್ಯಾಗ ಮಾಡಲು ಆಯ್ಕೆ ಮಾಡಲಾಗಿದೆ ಎಂದು ಎರಿಕ್ ಭಾವಿಸುತ್ತಾನೆ. ಇಷ್ಟವಿಲ್ಲದೆ ಆಂಡ್ರ್ಯೂ ಎರಿಕ್ಗೆ ಗುಂಡು ಹಾರಿಸಿ ಕೊಲ್ಲುತ್ತಾನೆ. ನಂತರ ಅವನು ಮರದ ಮನೆಗೆ ವೆನ್ ಹತ್ರ ಹೋಗುತ್ತಾನೆ. ಆಗ ಅವಳು ತನ್ನ ತಂದೆ ಎರಿಕ್ ಎಲ್ಲರನ್ನೂ ಉಳಿಸಿದ್ದಾನೆ ಎಂದು ಕೇಳುತ್ತಾಳೆ. ನಂತರ ಮಿಂಚು ಕ್ಯಾಬಿನ್ಗೆ ಬಡೆದು ಬೆಂಕಿ ಹಿಡಿಯುತ್ತದೆ. ಅದನ್ನು ಇಬ್ಬರು ನೋಡುವುದನ್ನು ನಾವು ನೋಡುತ್ತೇವೆ. ಆಂಡ್ರ್ಯೂ ಮತ್ತು ವೆನ್ ಟ್ರಕ್ನಲ್ಲಿ ಹತ್ತಿರದ ಹೋಟೆಲ್ಗೆ ಹೋಗುತ್ತಾರೆ. ಅಲ್ಲಿ ಅವರು ವಿಪತ್ತುಗಳು ಕಡಿಮೆಯಾಗಿದೆ ಎಂದು ದೃಢೀಕರಿಸುವ ಸುದ್ದಿಯನ್ನು ವೀಕ್ಷಿಸುತ್ತಾರೆ. ಟ್ರಕ್ಗೆ ಹಿಂತಿರುಗಿದಾಗ ರೇಡಿಯೋ ಆನ್ ಆಗಿ ಕ್ಯಾಬಿನ್ಗೆ ಬರುವಾಗ ಆಗಲೇ ಎರಿಕ್ ಪ್ಲೇ ಮಾಡಿದ ಹಾಡು ಮತ್ತೆ ಪ್ಲೇ ಆಗುವುದರ ಮೂಲಕ ಸಿನಿಮಾ ಮುಕ್ತಾಯವಾಗುತ್ತದೆ. ಈ ಸಿನಿಮಾ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.